ಇಂದು ವಿಜಯಪುರದ ಆಲ್ಮಟ್ಟಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿದ ಬಸವರಾಜ ಬೊಮ್ಮಾಯಿಯವರು ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಬೇಕೆಂದು ಈ ಭಾಗದ ಜನರ ಒತ್ತಾಸೆಯಾಗಿತ್ತು. ಅದರ ಪ್ರಯುಕ್ತ ಇಂದು ಭಕ್ತಿಭಾವದಿಂದ ಪೂಜೆ ಸಲ್ಲಿಸಿದ್ದೇನೆ. ಕನ್ನಡ ನಾಡಿನ ಸುಭಿಕ್ಷೆ ರೈತನಲ್ಲಿದೆ ಎಂದು ನಂಬಿದವನು ನಾನು. ಆ ಪ್ರಯುಕ್ತ ನಾನು ಮೊದಲ ಪ್ರಾಶಸ್ತ್ಯ ನೀಡುತ್ತಿದ್ದೇನೆ. ರೈತನ ಮಕ್ಕಳಿಗೆ ಪಿಯುಸಿಯಿಂದ ಪಿಜಿವರೆಗೆ ಸ್ಕಾಲರ್ಶಿಪ್ ಕೊಡುವ ನಿರ್ಧಾರ ಮಾಡಲಾಗಿದೆ. 18 ಲಕ್ಷ ವಿದ್ಯಾರ್ಥಿಗಳಿಗೆ ಇದರ ಸದುಪಯೋಗವಾಗಲಿದೆ. ಸಂಧ್ಯಾ ಸುರಕ್ಷಾ ಹಣವನ್ನು ಸಹಿತ ಹೆಚ್ಚು ಮಾಡಲಾಗಿದೆ. ಜೊತೆಗೆ ಅಮೃತ ಯೋಜನೆ ಅನುಷ್ಠಾನ ಕೂಡ ಕೂಡಲೇ ಪ್ರಾರಂಭ ಮಾಡಲಾಗುತ್ತೆ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಕೋವಿಡ್ ಪರಿಸ್ಥಿತಿ ಅರಿಯಲು ಇಂದು ಸಭೆ ನಡೆಸಿದ್ದೇನೆ. ಎರಡನೇ ಅಲೆಯಲ್ಲಿ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಮಂತ್ರಿಗಳು ಉತ್ತಮ ಕೆಲಸ ಮಾಡಿದ್ದಾರೆ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ 2-3 ಬೇಡಿಕೆ ಇದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಡಿಕೆ ಬಂದಿದೆ. ಅದಕ್ಕೆ ಎಲ್ಲ ರೀತಿಯ ಸಹಾಯ ಮಾಡಲು ನಾನು ಸಿದ್ಧ. ವ್ಯಾಕ್ಸಿನೇಷನ್ ಬೇಡಿಕೆ ಕೂಡ ಬಂದಿದೆ. ಎರಡು ಜಿಲ್ಲೆಗೆ ಪ್ರತಿದಿನ 25,000 ವ್ಯಾಕ್ಸಿನೇಷನ್ ಕೊಡುವ ಕ್ರಮ ಜರುಗಿಸುವೆ. ಬ್ಲ್ಯಾಕ್ ಫಂಗಸ್ ಕುರಿತು ಕೂಡ ಈಗ ನಿಗಾ ವಹಿಸಲು ಸೂಚಿಸಿದ್ದೇನೆ. ಬ್ಲ್ಯಾಕ್ ಫಂಗಸ್ ಸಂಪೂರ್ಣವಾಗಿ ಗುಣಮುಖ ಆಗುವವರಿಗೆ ಸಂಪೂರ್ಣ ಖರ್ಚು ನಿಭಾಯಿಸುತ್ತೇನೆ. ಮುಂಬರುವ ದಿನಗಳಲ್ಲಿ ಮಕ್ಕಳಿಗೆ ಕೋವಿಡ್ ಬರುತ್ತದೆ ಎಂಬ ಹಿನ್ನೆಲೆಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ. ಪ್ರವಾಹ ಪರಿಹಾರದ ಕುರಿತು ಕೂಡ ಗಮನ ಹರಿಸುವೆ ಎಂದರು. ಇವತ್ತು ಆಲ್ಮಟ್ಟಿ ಡ್ಯಾಮು ಸಂಪೂರ್ಣವಾಗಿ ಭರ್ತಿಯಾದ ಹಿನ್ನೆಲೆಯಲ್ಲಿ ಈ ವರ್ಷ ವರ್ಣನ ಕೃಪದಿಂದ ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ ಎರಡೂ ಕೂಡ ತುಂಬ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ಭಾಗದ ಜನ ಇದಕ್ಕೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಬರಬೇಕು, ಇಲ್ಲಿ ಪೂಜೆಯನ್ನು ಗಂಗೆ ಪೂಜೆಯನ್ನು ಇಲ್ಲಿ ಮಾಡಬೇಕು, ಬಾಗಿನ ಅರ್ಪಣೆ ಮಾಡಬೇಕನ್ನುವಂಥ ಒಂದು ಒತ್ತಾಸೆಯಿಂದ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಅತ್ಯಂತ ಭಕ್ತಿಯ ಭಾವದಿಂದ ಪೂಜೆಯನ್ನು ಕೂಡ ಸಲ್ಲಿಸಿದ್ದೇವೆ. ಸದಾಕಾಲ ಗಂಗಾ ಮಾತೆಯ ಆಶೀರ್ವಾದ ಇಡೀ ಕನ್ನಡ ನಾಡಿನ ಜನಗಿರಲಿ. ಹೊಳೆ, ಕೆರೆ, ಹಳ್ಳಗಳೆಲ್ಲವೂ ಕೂಡ ತುಂಬಿರಲಿ. ರೈತನ ಹೊಲಕ್ಕೆ ಸಕಾಲಕ್ಕೆ ಮಳೆ ಆಗಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ನಾನು ಬೇಡ್ಕೊಂಡಿದ್ದೇನೆ. ಕನ್ನಡ ನಾಡಿನ ಸುಭಿಕ್ಷೆ ರೈತನ ಒಂದು ಸುಭಿಕ್ಷೆಯಲ್ಲಿದೆ ಅಂತ ನಾನು ನಂಬಿದ್ದೇನೆ. ಹೀಗಾಗಿ ರೈತನಿಗೆ ಸರಿಯಾದ ಸಂದರ್ಭದಲ್ಲಿ ಮಳೆ ಮತ್ತು ನೀರಾವರಿ ಯೋಜನೆಗಳಿಂದ ಅವನಿಗೆ ಹೊಲಕ್ಕೆ ನೀರು ಕೊಟ್ಟರೆ ಅವನು ಬಂಗಾರದ ಬೆಳೆ ಬೆಳೀತಾನೆ ಅನ್ನುವಂಥ ವಿಶ್ವಾಸ ಕೂಡ ನಮಗಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ನನ್ನ ಮೊದಲನೆಯ ಪ್ರಾಶಸ್ತ್ಯ ಕೂಡ ಇದೆ. ಇವತ್ತು ರೈತಾಪಿ ವರ್ಗದವರು ಈ ಹವಾಮಾನದ ವೈಪರೀತ್ಯ ನಡುವೆ ಬದುಕ್ತಾ ಇದ್ದಾರೆ. ಅವರ ಬೇರೆ ವೃತ್ತಿಯನ್ನು ಮಾಡಿದಾಗ ಮಾತ್ರ ಅವರ ಬದುಕಿನಲ್ಲಿ ಸ್ವಲ್ಪ ಆರ್ಥಿಕ ಬೆಳವಣಿಗೆಯನ್ನು ಕಾಣ್ಬೋದು. ಒಂದು ಹಳ್ಳಿಗೆ ಹೋದರೆ ನಾವು ನೋಡ್ತೀವಿ, ಎಲ್ಲ ಹಂಚಿನ ಮನೆಯಲ್ಲಿ ಒಂದು 4-5 RCC ಮನೆ ಇರ್ತವೆ. ಅವೆಲ್ಲ ವಿಚಾರಿಸಿದ್ರೆ ಆ ಮನೆಯವಾಗ ಯಾರ್ಯಾರು ಒಬ್ಬರು ಹೊರಗಡೆ ನೌಕರಿಯರು ಮಾಡ್ತಿರ್ತಾರ, ಇಲ್ಲಾರ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರ, ಅಥವಾ ಕಾಂಟ್ರಾಕ್ಟ್ ಮಾಡ್ತಿರ್ತಾರ. ಆದ್ದರಿಂದ ಅವ್ರ ಆರ್ಥಿಕತೆ ಬೆಳಿಬೇಕಾದ್ರೆ ಮನೆಯಲ್ಲಿ 2-3 ಮಕ್ಕಳಿದ್ದರೆ ಕನಿಷ್ಠ ಒಬ್ಬರಾದರೂ ಹೊರಗಡೆ ಹೋಗಿ ಕೆಲಸವನ್ನು ಮಾಡಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣ ಮತ್ತು ಸ್ಕಿಲ್ ಇಲ್ಲದೆ ಇದ್ದರೆ ಸಾಧ್ಯ ಇಲ್ಲ. ಹೀಗಾಗಿ ನನ್ನ ಮೊದಲನೇ ನಿರ್ಧಾರ, ಮುಖ್ಯಮಂತ್ರಿಯಾಗಿ ನಾನು ಒಬ್ಬನೇ ಸಚಿವ ಸಂಪುಟದ ಸದಸ್ಯನಿದ್ದರೂ ಕೂಡ ನನ್ನ ಮೊದಲನೇ ನಿರ್ಧಾರ ರೈತನ ಮಕ್ಕಳಿಗೆ PUCಯಿಂದ PGವರೆಗೆ ಸ್ಕಾಲರ್ಶಿಪ್ ಕೊಡುವಂಥ ನಿರ್ಣಯವನ್ನು ಮಾಡಿದ್ದೆ. ಸುಮಾರು 1,000 ಕೋಟಿ ರೂಪಾಯನ್ನು ಅದಕ್ಕೆ ತಂದಿಟ್ಟಿದ್ದೇವೆ. 18 ಲಕ್ಷ ಜನ ಮಕ್ಕಳಿಗೆ ಈಗ ಅದನ್ನು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಮುಂದಿನ ತಿಂಗಳು 5ನೇ ತಾರೀಕು ಬೆಂಗಳೂರಿನಲ್ಲಿ ಅದರ ಒಂದು ಲಾಂಚಿಂಗ್ ಅದರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಎಲ್ಲ ಜಿಲ್ಲೆಯಿಂದ 5-5 ಮಕ್ಕಳನ್ನ ಕರೆಸಿ ಅವರಿಗೆ ಸ್ಕಾಲರ್ಶಿಪ್ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಬಡವರಿಗಾಗಿ ಸಾಮಾಜಿಕ ಭದ್ರತೆ ಕೊಡಬೇಕನ್ನುವಂಥ ದೃಷ್ಟಿಯಿಂದ
ಸಂಧ್ಯಾ ಸುರಕ್ಷಾ ಅಂಗವಿಕಲರ ವಿಧವಾ ಮಾಸಾಸನ ಕೂಡ ಹೆಚ್ಚು ಮಾಡಿದ್ದೇವೆ. ಅದು ಕೂಡ ಬರುವಂತಹ ತಿಂಗಳುಗಳಿಂದ ಅದು ಬಡವರಿಗೆ ಮುಟ್ಟುವಂಥ ಎಲ್ಲ ವ್ಯವಸ್ಥೆಗಳನ್ನು ಆದೇಶಗಳನ್ನು ಕೂಡ ನಾವು ಮಾಡಿದ್ದೇವೆ. ಅಲ್ಲದೆ ಅಮೃತ ಯೋಜನೆಗಳನ್ನು ಮಾಡಿದ್ದೇವೆ, ಅದಕ್ಕೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಒಪ್ಪಿಗೆ ಕೂಡ ಪಡೆದಿದ್ದೇವೆ. ಈ ವಾರದಲ್ಲಿ ಅವೆಲ್ಲವೂ ಕೂಡ ಆ ಇಲಾಖೆಯ ಆದೇಶಗಳು ಹೊರಡ್ಬಿಡ್ತವೆ ಮತ್ತು ಅನುಷ್ಠಾನವನ್ನು ನಾವು ಕೂಡಲೇ ಪ್ರಾರಂಭ ಮಾಡ್ತೀವಿ. ಅದರ ವಿವರಕ್ಕೆ ನಾನು ಹೋಗಲಿಲ್ಲ. ಬಿಜಾಪುರ್ ಮತ್ತು ಬಾಗಲಕೋಟೆಯಲ್ಲಿ ಇರುವಂಥ ಕೋವಿಡ್ ಸ್ಥಿತಿಗತಿ, ಯಾಕಂದರೆ ಇದು ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿರುವಂಥ ಬಿಜಾಪುರ ಜಿಲ್ಲೆ, ಅದಕ್ಕೆ ಹೊಂದ್ಕೊಂಡಿರುವಂಥ ಬಾಗಲಕೋಟೆ ಜಿಲ್ಲೆ ಇರೋದರಿಂದ ನಾನು ಎಲ್ಲ ಗಡಿ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾಯಿದ್ದೇನೆ. ಮೈಸೂರಲ್ಲಿ ಹೋಗಿದ್ದೆ, ಮಂಗಳೂರು ಉಡುಪಿಗೆ ಹೋಗಿದ್ದೆ, ಈಗ ಇಲ್ಲಿ ಬಂದಿದ್ದೇನೆ, ಮುಂದೆ ಗುಲ್ಬರ್ಗಾ ಬೀದರಲ್ಲಿ ಕೂಡ ಹೋಗ್ತಾಯಿದ್ದೆ. ಮಹಾರಾಷ್ಟ್ರ ಮತ್ತು ಕೇರಳ ಗಡಿಯಲ್ಲಿ ನಾವು ಕಟ್ಟೆಚ್ಚರವನ್ನು ವಹಿಸ್ಕೋಬೇಕಾಗಿದೆ. ಕಳೆದ ಬಾರಿ ಮೊದಲನೇ ಅಲೆ ಮತ್ತು ಎರಡನೇ ಅಲೆ ಪ್ರಾರಂಭದಲ್ಲಿ ಇವೆರಡೂ ರಾಜ್ಯಗಳಿಂದಲೇ ನಮ್ಮ ರಾಜ್ಯಕ್ಕೆ ಹರಡಿರುವಂಥದ್ದು ಗುರುತಿಸಿ ಇವತ್ತು ಈ ಜಿಲ್ಲೆಗಳ ಸ್ಥಿತಿಗತಿಯನ್ನು ನೋಡಿ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ನಾನು ಇಲ್ಲಿ ಬಂದಿದ್ದೇನೆ. ಇಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಇವತ್ತು ಬಹುತೇಕವಾಗಿ ನಿಯಂತ್ರಣಕ್ಕಿದೆ. ಇಲ್ಲಿ ಎರಡನೇ ಅಲೆಯಲ್ಲಿ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಮಂತ್ರಿಗಳು ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಕೋವಿಡ್ ನಿರ್ವಹಣೆ ಇಡೀ ರಾಜ್ಯದಲ್ಲಿಯೇ ಅತ್ಯುತ್ತಮವಾಗಿತ್ತು. ಅದರ ಪರಿಣಾಮವಾಗಿ ಈ ಎಲ್ಲ ಜಿಲ್ಲೆಗಳಲ್ಲಿ ಸಾಕಷ್ಟು ಸವಾಲುಗಳಿದ್ದರೂ ಕೂಡ ಅದನ್ನು ಎದುರಿಸಿ ಜನರಿಗೆ ಚಿಕಿತ್ಸೆ ಕೊಡೋದ್ರಿಂದ ಹಿಡಿದು ಎಲ್ಲ ಕ್ರಮಗಳನ್ನು, ಆರೋಗ್ಯ ಕ್ರಮಗಳನ್ನು ತೆಗೆದುಕೊಂಡು ನಾವು ಕೋವಿಡನ್ನು ಎದುರಿಸಲು ಯಶಸ್ವಿಯಾಗಿದೆ. ಬಿಜಾಪುರ್ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕಾದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಎರಡು ಮೂರು ಬೇಡಿಕೆಗಳು ಬಂದಿದೆ. ಮೊದಲನೇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ 120 ಬೆಡ್ಡಿಂದು, ಅದು ಪೂರ್ಣ ಮಾಡಬೇಕು. ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರನ್ನು ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂದರೆ ಮಾತ್ರ ಬೆಡ್ಗಳು ಹಾಕಿ ಉಪಯೋಗ ಆಗ್ತದೆ ಅಂತ. ಅದನ್ನು 40 ವೆಂಟಿಲೇಟರ್ಸ್ ಇರುವಂಥ ಒಂದು ಆಸ್ಪತ್ರೆ ಆಗ್ತದೆ. ಅದನ್ನು ಬರುವಂಥ ದಿನಗಳಲ್ಲಿ ಅದಕ್ಕೆ ಸುಮಾರು 22 ಕೋಟಿ ರೂಪಾಯಿ ಬೇಕಾಗ್ತದೆ. ಅದರ ಒಂದು ಅನುಮತಿಯನ್ನು ಕೊಡ್ತೀನಿ ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಎಲ್ಲ ರೀತಿಯ ಸಹಾಯ ಮಾಡುವಂಥ ನಿರ್ಣಯವನ್ನು ಹೋದ ತಕ್ಷಣವೇ ನಾನು ಮಾಡ್ತೇನೆ. ಎರಡನೇದು ವ್ಯಾಕ್ಸಿನೇಷನ್ ಬಗ್ಗೆ ಬೇಡಿಕೆ ಬಂತು. ನಮ್ಮ ಬಿಜಾಪುರ್ ಮತ್ತು ಬಾಗಲಕೋಟೆ ಎರಡೂ ಜಿಲ್ಲೆಯ ಕೆಪಾಸಿಟಿ 25,000 ಒಂದು ದಿವಸಕ್ಕೆ ನಾವು ಮಾಡಬಹುದು ಅಂತ ಜಿಲ್ಲಾಡಳಿತ ಒಂದು ಇಂಡಿಕೇಷನ್ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆ 15,000 ಬರ್ತಾ ಇದೆ. ಬರುವಂಥ 3-4 ದಿವಸದೊಳಗಡೆ ಪ್ರತಿ ದಿವಸ 25,000 ಕೊಡುವಂಥ ವ್ಯವಸ್ಥೆಗಳಿಗೆ ನಾನು ಹೋದ ತಕ್ಷಣವೇ ನಮ್ಮ ಚೀಫ್ ಸೆಕ್ರೆಟರಿ ಮತ್ತು ಹೆಲ್ತ್ ಸೆಕ್ರೆಟರಿ ಮಾತನಾಡಿ ಅದಕ್ಕೆ ಎಲ್ಲ ರೀತಿಯ ಒಂದು ಕ್ರಮಗಳನ್ನು ನಾವು ಜರುಗಿಸ್ತೇವೆ. ಎರಡು ಜಿಲ್ಲೆಗೆ ಪ್ರತಿ ತಿಂಗಳು ಪ್ರತಿ ದಿವಸ 25,000 ವ್ಯಾಕ್ಸಿನೇಷನ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತೀವಿ. ಮೂರನೇದು ಈ ಬ್ಲ್ಯಾಕ್ ಫಂಗಸ್ ಏನಿದೆ, ಈಗ ಕಮ್ಮಿಯಾಗಿದೆ, ಆದರೂ ಕೂಡ ಅದರ ಬಗ್ಗೆ ನಿಗಾ ಇಡೋಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಈ ಬ್ಲ್ಯಾಕ್ ಫಿಂಗರ್ಸ್ ಟ್ರೀಟ್ಮೆಂಟು ಆಸ್ಪತ್ರೆ ನಂತರ ಮನೆಗೆ ಹೋದಾಗೂ ಕೂಡ ಅವರು ಇಂಜೆಕ್ಷನ್ ತೊಗೋಬೇಕಾಗ್ತದೆ. ಅದು ಭಾಳ ಒಂದು ಕಾಸ್ಟ್ಲಿ ಇಂಜೆಕ್ಷನ್, ಅದು ಒಂದೊಂದು ಇಂಜೆಕ್ಷನ್ ಒಟ್ಟು 10,000-12,000 ರೂಪಾಯಿ ಆಗ್ತದೆ. ಅದನ್ನು 3-4 ವಾರ ತೊಗೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಅದೆಷ್ಟೇ ಖರ್ಚು ಬಂದರೂ ಕೂಡ ಖಾಸಗಿ ಮನೆಯಲ್ಲಿ ಡಿಸ್ಚಾರ್ಜ್ ಆಗಿ ಹೋದರೂ ಕೂಡ ಆ ವ್ಯಾಕ್ಸಿನೇಷನನ್ನು ಸರ್ಕಾರ ವರ್ತಿಯಿಂದ ಪೂರೈಸಬೇಕನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಆ ಜನರಿಗೆ ಯಾರಿಗೆ ಬ್ಲ್ಯಾಕ್ ಫಂಗಸ್ ಆಗಿದೆ ಆ ಟ್ರೀಟ್ಮೆಂಟ್ ಸಂಪೂರ್ಣ ಗುಣಮುಖವಾಗಿರೋದು ನಮ್ಮ ಸರ್ಕಾರ ವೆಚ್ಚದಲ್ಲಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥ ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ. ಇನ್ನು ಕೋತ್ವಾಲ್ ಡೆಂಟ್ ಒಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್ ಮಾಡರ್ನ್ ಲೇಸರ್ ಕಿಡ್ನೈ ಟೆಕ್ನಾಲಜಿ ಆಧಾರಿತ ಅತ್ಯಾಧುನಿಕ ಯಶಸ್ವಿ ಚಿಕಿತ್ಸೆ. ಕೂದಲು ಮೊಡವೆ ಹಲ್ಲಿನ ಸಮಸ್ಯೆಯಿಂದ ಬೇಸುತ್ತಿದ್ದೀರಾ? ನಿಮ್ಮ ಚರ್ಮ ಕೂದಲು ಹಲ್ಲಿನ ಅದೆಂತಹ ಸಮಸ್ಯೆ ಇದ್ದರೂ ಎಫೆಕ್ಟಿವ್ ಟ್ರೀಟ್ಮೆಂಟ್ ನಿಮಗೆ ಲಭ್ಯವಿದೆ. ಇಲ್ಲಿ ಪೋಯಿನಾರ್ ಹೇರ್ ಟ್ರಾನ್ಸ್ಫರೆಂಟ್ ಮತ್ತು ಕಾಸ್ಮೆಟಿಕ್ ಸರ್ಜರಿ ಮಾಡಲಾಗುವುದು. ನ್ಯಾಷನಲ್ ಅವಾರ್ಡ್ಗೆ ಭಾಜನರಾದ ಡಾಕ್ಟರ್ ಇಮ್ತಿಯಾಸ್ ಅಹಮದ್ ಮತ್ತು ಡಾಕ್ಟರ್ ಎಸ್ ಎಂ ಖಾಜಿ ಹಾಗೂ ಡಾಕ್ಟರ್ ಹೀನಾ ಇಮ್ತಿಯಾಸ್ ಅವರಿಂದ ಯಶಸ್ವಿ ಚಿಕಿತ್ಸೆ ಪಡೆಯಬಹುದು. ಬ್ಲ್ಯಾಕ್ ಫಂಗಸ್ನ ವಿಶೇಷ ಟ್ರೀಟ್ಮೆಂಟ್ ಇಲ್ಲಿ ನಡೆಯುತ್ತಿದೆ. ಇನ್ನೇಕೆ ತಡ ಸುಂದರ ಆಕರ್ಷಕ ಹಲ್ಲು ಮುಖ ಮತ್ತು ಕೂದಲು ನಿಮ್ಮದಾಗಿ
ಸಂಪರ್ಕಿಸಿಕೊಳ್ಳಲು ಎಂದೇ ಭೇಟಿ ನೀಡಿ. ಕೋತ್ವಾಲ್ ಡೆಂಟ್ ಆಫೀಷಿಯಲ್ ಕಾಸ್ಮೆಟಿಕ್ ಸೆಂಟರ್, ರೋಷನ್ ಕಾಂಪ್ಲೆಕ್ಸ್ ಆಪೋಸಿಟ್ ಬಿಎಸ್ಎನ್ಎಲ್ ಆಫೀಸ್, ಎಂಜಿ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 9845717515, 7337675, 495.